ನರಸೀಪುರದಲ್ಲಿ ಡಯಾಲಿಸಿಸ್ ಗೆಂದು ಬಂದ ರೋಗಿಗಳಿಗೆ ಕಳಪೆ ಗುಣಮಟ್ಟದ ಔಷಧಿ ಬಳಸುತ್ತಿರುವುದು ತೀವ್ರ ಅಡ್ಡ ಪರಿಣಾಮ ಉಂಟಾಗಿ ರೋಗಿಗಳು ನೋವು ಅನುಭವಿಸುತ್ತಿದ್ದಾರೆ ಎಂದು ಸಿವಾಸ್ಟ್ರಿಯ ಫೌಂಡೇಶನ್ ಅಧ್ಯಕ್ಷ ಮಣಿಕಂಠ ರಾಜಗೌಡ ಕಳವಳ ವ್ಯಕ್ತಪಡಿಸಿದ್ದಾರೆ. दूर बंद हिन्दली फौंडेशन अध्यक्ष मणिकंठ राजगौड़ स्थल के तेरि महिति संग्रह हिंदे बीआरएस एंब कंपनियों औषधि सरकार बीआरएस बदल के संजीवनी एंब कंपनी के औषधि सरबराज जवाबारिया वह संजीवनी कंपनियों कड़पे औषधि रोगी आरोग्य मेले तीव्र अड्ड परणाम बीर आरोप नम टी नरसीप सार्वजनिक आस्पत्र सरी सुमार 27 जन पेशेंट्स डयलिसिस अदर आलरेडी एरमूर तिंग हिंदे हिंदे मूर् जन पेशेंट्स मृतपटर कारण ऐनप अरे हिंदे बीआरएस कंपनी एफएक्स अंदु एफ सिक्स अंदु प्रॉडक्ट को प्रॉडक्ट ऐनप अरे आ डयलिसिस पेशेंट के अदान मेडिसिन अडाप्ट रक्त चलने अब सुरक्षित यहाँ जगह के बाडी पूर्ति चलने आगो आ रीति आयो एलू एपड़ती याद रीति गंट आती इवगक संजीवनी ऐन कंपनी आ कंपनी एफ्रा अंदु मेडिसन को आ मेडिसन ऐन अरे सरी सुमार 27 जन पेशेंट्स कूड़ा याद रीतिया आरोग्यकर मेडिसन अल अब डूप्लिकेट मेडिसिन कूड़े ना बंद नोड़ा ने सरी सुमार 9 जन पेशेंट के एफ्रिन मेडिसिन हाकदे 9 जन पेशेंटू कूड़ा ब्लैक ब्लैक याद रीतिया रक्त चलने आगे पूर्ति बाडी पूर्ति ब्लड ब्लैक इतने कूड़े राज्य सरकार इबूद राज्य नम आरोग्य सचिव कूड़े मध्य प्रवेश आरोग्य सचिव के मध्यम मुखातर नो ಔಷಧಿಯಿಂದ ಸಂಕಷ್ಟಕ್ಕೀಡಾಗಿರುವ ರೋಗಿಯೊಬ್ಬರು ಮಾತನಾಡಿ ಈ ಔಷಧಿ ಪಡೆದುಕೊಂಡಾಗಿನಿಂದ ತಲೆಸುತ್ತು ಬರುವ ಹಾಗೆ ಆಗ್ತಿದೆ ರಕ್ತ ಸಂಚಲನವಾಗದೆ ಎಪ್ಪುಗಟ್ಟುತ್ತಿದೆ ಎಂದು ನೋವು ತೋಡಿಕೊಂಡಿದ್ದಾರೆ ಅದರಲ್ಲೂ ಯಪರಿನೂ ಸರಿಯಾಗಿಲ್ಲ ಡೈಲೇಟರ್ ಪೈಪ್ಗಳು ಸರಿಯಿಲ್ಲ ಪೇಷಂಟ್ ಗಳಿಗೆ ಎದೆ ನೋವು ಜ್ವರ ಕೆಮ್ಮು ರಾತ್ರಿ ನಮ್ಮನೆಯವರಿಗೆ ಸುಸ್ತಾಗಿ ಮಧ್ಯರಾತ್ರಿ ಗಂಟ ಒದ್ದಾಡೋರು ಈ ತರ ಪೇಷಂಟ್ ಗಳ ಜೊತೆ ಜೀವ ಜೊತೆ ಆಟ ಆಡ್ತವರಲ್ಲ ಈ ಸರ್ಕಾರಕ್ಕೆ ಏನಂತ ಬಯಬೇಕು ಏನಂತ ಹೋರಾಟ ಮಾಡಬೇಕು ಇಲ್ಲ ಇದನ್ನ ಸರಿಯಾಗಿ ಅವರು ಕರೆಕ್ಟ್ ಆಗಿ ನಿಭಾಯಿಸ್ಕೊಟ್ರೆ ಡಯಾಲಿಸಿಸ್ ಪೇಷಂಟ್ ಗಳಿಗೆ ನಾವು ಸುಮ್ಮನಿರ್ತೀವಿ ಇಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡೋದಂತೂ ಕರೆಕ್ಟ್ ಖಂಡಿತವಾಗಿ ಇದನ್ನ ಮಾಡ್ತೀವಿ ಬಿಡಲ್ಲ ಜೀವ ಜೊತೆ ಆಟ ಆಡೋರನ್ನ ಯಾವತ್ತೂ ಬಿಡಲ್ಲ ಈ ಸರ್ಕಾರ ಮುನ್ನೆಚ್ಚರಿಕೆ ತಗಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು ಅವರ ಎದುರಿಗೆ ಇನ್ನೇನು ಹೇಳಲ್ಲ ಅವರಿಗೆ ಜೀವ ಜೊತೆ ಆಟ ಆಡಬೇಡಿ ಅಂತ ಹೇಳ್ತಾ ಇದೀನಿ ನೋಡಬೇಕು ಕನ್ವಿಕರ ಇಲ್ವಾ ಸರ್ಕಾರಕ್ಕೆ ಕಣ್ಣಿಲ್ವಾ ನೋಡಲ್ವಾ ಮೂರು ತಿಂಗಳಿಂದ ಎಷ್ಟೊಂದು ಸಂಕಟ ಪಡ್ತವರೆ ಅಂತ ಡಯಾಲಿಸಿಸ್ ಪೇಷಂಟ್ ಗಳ ಸಂಕಟನ ನೋಡಿ ನೋಡಿ ಸಾಕಾಗ್ಬಿಟೈತೆ ನಮಗಳಿಗೆ ಈ ಬಗ್ಗೆ ಆಸ್ಪತ್ರೆಯ ಆರೋಗ್ಯ ಅಧಿಕಾರಿಯಲ್ಲಿ ಮಾಹಿತಿ ಕೇಳಿದ್ರೆ ಔಷಧಿಗಳು ಸರ್ಕಾರದಿಂದ ಬರ್ತಿದೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಎಂಬಂತೆ ಅಸತ್ಯ ಉತ್ತರ ನೀಡುತ್ತಿದ್ದಾರೆ ಈ ಕುರಿತು ಸಾರ್ವಜನಿಕರು ಅನುಮಾನ ವ್ಯಕ್ತಪಡಿಸಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ